मस्की बीजेपी प्रभावी नायक का कांग्रेस के सेर्पड़े केपीसीसी अध्यक्ष डीके शिवकुमार अवर बेंगलुरु निवास ಕಳೆದ ಬಾರಿ ಬಿಜೆಪಿ ಪಕ್ಷದಿಂದ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಪರಾಜಿತರಾಗಿದ್ದ ಬಸನಗೌಡ ತುರ್ವಿಹಾಳ್ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು, ರಾಯಚೂರು ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಮುಂಚೂಣ ಘಟಕ ಪದಾಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅವೈಜ್ಞಾನಿಕವಾಗಿ ಘೋಷಣೆಯಾಗಿರುವ ತಾಲೂಕುವನ್ನು ರದ್ದು ಮಾಡಿ ಯೋಗ್ಯವಾಗಿರುವ ಜಾಲಹಳ್ಳಿ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಒತ್ತಾಯಿಸಿ ಸಚಿವ ಆರ್ ಅಶೋಕ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮವನ್ನು ತಾಲೂಕು ಮಾಡಲು ಒತ್ತಾಯಿಸಿ ಕಂದಾಯ ಸಚಿವ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಕಾರ್ಯದರ್ಶಿ ಆರ್ ಎಸ್ ವಿಶ್ವನಾಥ್ ಅವರಿಗೆ ಜಾಲಹಳ್ಳಿ ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು ಶನಿವಾರ ಬೆಂಗಳೂರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ತಾಲೂಕಿನ ಜಾಲಹಳ್ಳಿ ದೊಡ್ಡ ಹೋಬಳಿ ಕೇಂದ್ರವಾಗಿದೆ. ರಾಜ್ಯ ಹೆದ್ದಾರಿಯಲ್ಲಿ ಜಾಲಹಳ್ಳಿ ಗ್ರಾಮವಿದೆ. ಸುಮಾರು 15-20 ಸಾವಿರ ಜನಸಂಖ್ಯೆ ಹೊಂದಿರುವ ಗ್ರಾಮ. ಪೊಲೀಸ್ ಠಾಣೆ, ಪ್ರವಾಸ ಮಂದಿರ, ತಾಲೂಕು ರಚನೆ ಮಾಡಲು ಎಲ್ಲ ಅನುಕೂಲತೆ ಜಾಲಹಳ್ಳಿ ಗ್ರಾಮದಲ್ಲಿ ಇದೆ. ಆದರೆ ಶಾಸಕರು ಏನೂ ಇಲ್ಲದೆ ತಮ್ಮ ಸ್ವಂತ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಹೊರಟಿದ್ದಾರೆ. ದಯವಿಟ್ಟು ಪರಿಶೀಲನೆ ಮಾಡಿ ಯಾವ ಗ್ರಾಮ ತಾಲೂಕುವನ್ನಾಗಿ ಮಾಡಿದರೆ ಸೂಕ್ತ ಎಂದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಎಂದು ಜಾಲಹಳ್ಳಿ ತಾಲೂಕು ಹೋರಾಟ ಸಮಿತಿ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಆರ್ ಎಸ್ ವಿಶ್ವನಾಥ್, ಸಚಿವ ಸಂಪುಟದಲ್ಲಿ ತೀರ್ಮಾನವಾದ ಮೇಲೆ ಚೇಂಜ್ ಮಾಡೋದು ಕಷ್ಟ, ರೂಲಿಂಗ್ ಪಾರ್ಟಿ ಎಂಎಲ್ಎ ಅಬ್ಜೆಕ್ಷನ್ ಮಾಡಿದ ಮೇಲೆ ಆಗುವುದಿಲ್ಲ ಎಂದಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಂಪುಟ ಸಭೆಯಲ್ಲಿ ಅನುಮೋದನೆ ಆಯ್ತಾ? ನೋಡ್ ಫೀಸ್ ಅಷ್ಟೇ ಜನರೇಟ್ ಆಗುತ್ತದೆ. ರಾಜ್ಯಪಾಲರ ಹತ್ರ ಸೈನ್ ಹಾಕಿದ್ರೆ ಅದು ಬಂತು ಅಂತ ಲೆಕ್ಕ. ನಿಮ್ಗೆ ಒಂದ್ಸರಿ ಕ್ಯಾಬಿನೆಟ್ ಅದು ಆಗೋದ್ಮೇಲೆ ಚೇಂಜ್ ಮಾಡಕ್ ಬರಲ್ಲ, ಬಹಳ ಕಷ್ಟ ಆಗುತ್ತೆ. ಮತ್ತೆ ಯಾಕೆ ಚೇಂಜ್ ಮಾಡಬೇಕು ಅವೆಲ್ಲ ಹೋಗಿ ಈಗ ಎಂಎಲ್ಎ ಅಬ್ಜೆಕ್ಷನ್ ಮಾಡಿದ್ರೆ ಆಗಲ್ಲ. ರೂಲಿಂಗ್ ಪಾರ್ಟಿ ಎಂಎಲ್ಎ ಬಾಗಲಕೋಟೆ ಜಿಲ್ಲೆಯ ಗುಳೆದ್ಗೂಡ್ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ, ಮಾಹಿತಿ ಇಲ್ಲದೆ ಸಭೆಗೆ ಏಕೆ ಬರುತ್ತೀರಿ? ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಜಿಲ್ಲಾ ಪಂಚಾಯತ್ ಸದಸ್ಯ. ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ನಿಮ್ಮ ಇಲಾಖೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಸಭೆಗೆ ಯಾಕೆ ಬರುತ್ತೀರಿ? ಶಾಲೆಗಳ ಪರಿಸ್ಥಿತಿ ಬಗ್ಗೆ ಸರ್ವೆ ಮಾಡಿದ್ದೇವೆ ಎಂದು ಹೇಳುತ್ತೀರಿ. ಆ ಸರ್ವೆಯ ದಾಖಲೆ ಎಲ್ಲಿದೆ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಅಸಂಗಪ್ಪ ನಕ್ಕರಗುಂದಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರಳಿ ಅವರ ಮೇಲೆ ಹರಿಹಾಯ್ದ ಘಟನೆ ತಾಲೂಕು ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ತಾಲೂಕು ಪಂಚಾಯತ್ ಸಭೆಯಲ್ಲಿ ಬಿಇಒ ರುದ್ರಪ್ಪ ಹುರುಳಿ ತಮ್ಮ ಇಲಾಖೆಯ ವರದಿ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಸಂಗಪ್ಪ ನಕ್ಕರಗುಂದಿ ಅವರು 2018-19 ಪ್ರವಾಹದಿಂದ ಹಾನಿಗೊಳಗಾದ ತಾಲೂಕಿನ ಶಾಲೆಗಳ ಬಗ್ಗೆ ಮಾಹಿತಿ ಕೇಳಿ ಪ್ರವಾಹದಿಂದ ಎಷ್ಟು ಶಾಲೆಗಳು ಹಾನಿಗೊಳಗಾಗಿವೆ ಆ ಬಗ್ಗೆ ಮಾಹಿತಿ ನೀಡಿ ಎಂದಾಗ ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಮಾಹಿತಿ ತಂದಿಲ್ಲ ಎಂದು ಹೇಳಿದಾಗ ಮಾಹಿತಿ ಇಲ್ಲದೆ ಸಭೆಗೆ ಏಕೆ ಬರುತ್ತೀರಿ ಎಂದು ಖಾರವಾಗಿ ಪ್ರಶ್ನಿಸಿದರು. ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆ ಇಲ್ಲ, ಆಸ್ಪತ್ರೆಗೆ ಕಿಟಕಿ ಬಾಗಿಲು ಇಲ್ಲ, ವೈದ್ಯರು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಂದು ಸದಸ್ಯರು ದೂರಿದಾಗ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಎಂಬಿ ಪಾಟೀಲ್ ಹೇಳಿ ಗುಳೆದ್ಗುಡ್ಡ ನಗರಕ್ಕೆ 100 ಹಾಸಿಗೆಯ ಆಸ್ಪತ್ರೆ ಮಂಜೂರಾಗಿದೆ, ಆಸ್ಪತ್ರೆಗೆ ಜಮೀನು ನೀಡುವಂತೆ ಸಭೆಯಲ್ಲಿ ಮನವಿ ಮಾಡಿದರು. ಮಾತೃಭೂಮಿ ಯೋಜನೆಯಡಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ನೀಡಲಾಗುತ್ತಿದ್ದು ಕಾರ್ಯಕರ್ತರು ಮಾಹಿತಿಯನ್ನು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಲು ಅನುಕೂಲವಾಗಲಿದೆ ಎಂದ ಸಿಡಿಪಿಒ ಅನ್ನಪೂರ್ಣ ಕುಬಕಡ್ಡಿ ಮಾಹಿತಿ ನೀಡಿದರು. ತಾಲೂಕಿನ ತೆಗ್ಗಿ, ಕೆಟಗೇರಿ, ಹಂಗರಗಿ, ರಾಗಾಪುರ್ ಗ್ರಾಮಗಳ 4 ಅಂಗನವಾಡಿಗಳ ಉನ್ನತೀಕರಣಕ್ಕಾಗಿ ತಲಾ 1 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಇನ್ನೂ ಪ್ರಾರಂಭಗೊಂಡಿಲ್ಲ. ಗುಳದ್ಗುಡ್ಡ ನಗರದಲ್ಲಿ ಒಟ್ಟು 38 ಅಂಗನವಾಡಿಗಳು ಇದ್ದು ಇದರಲ್ಲಿ 5 ಅಂಗನವಾಡಿಗಳು ಮಾತ್ರ ಸ್ವಂತ ಕಟ್ಟಡದಲ್ಲಿ ನಡೆಯುತ್ತಿವೆ ಎಂದು ಸಭೆಗೆ ಮಾಹಿತಿ ನೀಡಿದರು. ತಾಲೂಕಿನ ಹಿಂಗಾರು ಹಂಗಾಮಿ ಬಿತ್ತನೆ ಬೀಜಕ್ಕೆ ಕೊರತೆ ಇಲ್ಲ. ಜೋಳ, ಕಡಲೆ, ಗೋಧಿ ಬಿತ್ತನೆಯ ಬೀಜ ದಾಸ್ತಾನು ಸಾಕಷ್ಟು ಇದೆ.
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ರೈತರು ತಮ್ಮ ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿ ಬೆಳೆಗೆ ಅಳವಡಿಸಿಕೊಳ್ಳಬೇಕು ಎಂದು ಕೃಷಿ ನಿರ್ದೇಶಕ ಎಂಆರ್ ನಾಗೂರ್ ಹೇಳಿದರು. ಕಳೆದ 2-3 ಸಾಮಾನ್ಯ ಸಭೆಗಳಲ್ಲಿ ಏಕೆ ನಿಮ್ಮ ಇಲಾಖೆಯ ಬಗ್ಗೆ ಮಾಹಿತಿ ನೀಡಿಲ್ಲ, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ ಎಂದು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಯಮನಪ್ಪ ವಡ್ಡರವರು ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿ ಪಿಎಸ್ ಖೇಡಿಗೆಯವರನ್ನು ತರಾಟೆಗೆ ತೆಗೆದುಕೊಂಡರು. ನಾನು ಕಳೆದ 2 ತಿಂಗಳ ಹಿಂದೆ ಅಧಿಕಾರ ಸ್ವೀಕರಿಸಿದ್ದೇನೆ, ಇನ್ನು ಮುಂದೆ ಈ ರೀತಿ ನಡೆಯದಂತೆ ನೋಡಿಕೊಳ್ಳುತ್ತೇನೆ, ಸಭೆಗೆ ತಪ್ಪದೇ ಹಾಜರಾಗಿ ವರದಿ ಸಲ್ಲಿಸುತ್ತೇನೆ ಎಂದು ಪಿಎಸ್ ಖೇಡಗಿ ಮರು ಉತ್ತರವಾಗಿ ವಿನಂತಿಸಿದರು. ಸಭೆಗೆ ಹಾಜರಾಗದ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ದಪ್ಪ ನಕ್ಕರಗುಂದಿ ಸಭೆಯಲ್ಲಿ ಎಚ್ಚರಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಗಾಜಿ ವಹಿಸಿದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಯನಮ್ಮಪ್ಪ ವಡ್ಡರ್, ಸದಸ್ಯರಾದ ಕನಕಪ್ಪ ಬಂದಕೇರಿ, ಹನುಮವ್ವ ಮಾದರ್, ದೇವಿಕಾ ಪಾದನಕಟ್ಟಿ, ಕೈಲಾಸ್ ಕುಂಬಾರ್ ಹಾಗೂ ಇಲಾಖೆಯ ಅಧಿಕಾರಿಗಳು ಇದ್ದರು. ಇದೇ ಸಂದರ್ಭದಲ್ಲಿ ಗುಳೆದಗೂಡು ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ರಾಜಶೇಖರ್ ಶಿಲ್ವಂತ್, ಅಶೋಕ್ ಹೆಗಡಿ, ದೀಪಕ್ ನೆಮ್ಮದಿ ಅವರುಗಳು ತಾಲೂಕು ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಗಾಜಿ ಅವರಿಗೆ ಗುಳೆದಗೂಡು ತಾಲೂಕು ನಕ್ಷೆ ನೀಡಿದರು. ಅಫ್ಘಾನ್ ಅತ್ತಾರ್, ಜೆಕೆ ನ್ಯೂಸ್ ಕನ್ನಡ, ಗುಳೆದಗೂಡು. ಕಳೆದ 2 ವರ್ಷಗಳಿಂದ ಗುಳೆದಗೂಡು ತಾಲೂಕು ರಚನೆಯಾಗಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಆದಾಗ್ಯೂ ಕೂಡ ಸಾಕಷ್ಟು ಕಚೇರಿಗಳು ಇನ್ನೂ ಇಲ್ಲಿ ತಲೆ ಎತ್ತಬೇಕಾಗಿದೆ. ಆದರೆ ಈಗ ತಾಲೂಕು ಪಂಚಾಯಿತಿ ಹೊಸದಾಗಿ ಪ್ರಾರಂಭ ಆಗಿ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. ಬಹಳ ಸಂತೋಷದ ಸಂಗತಿ. ಈ ಸನ್ನಿವೇಶದಲ್ಲಿ ಇವತ್ತು ಅವರ ಒಂದು ಜನರಲ್ ಸಭೆ, ಸಾಮಾನ್ಯ ಸಭೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ನಾವು ತಾಲೂಕು ರಚನಾ ಹೋರಾಟ ರಚನಾ ಸಮಿತಿಯ ಅಧ್ಯಕ್ಷನಾಗಿ ನಾನು ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಹೆಗಡೆಯವರು ಇವತ್ತು ಸೇರಿ ಅಶೋಕ್ ಹೆಗಡೆಯವರು ರಚನೆ ಮಾಡಿರ್ತಕ್ಕಂಥ ಆ ಒಂದು ಮ್ಯಾಪನ್ನ ಇವತ್ತು ದೇಣಿಗೆ ರೂಪದಲ್ಲಿ ನಾವು ತಾಲೂಕು ಪಂಚಾಯಿತಿಗೆ ಅದನ್ನು ಕೊಟ್ಟಿದ್ದೀವಿ. ತಾಲೂಕು ಪಂಚಾಯತ್ ಹೊಸದಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿ, ಗುಳೆಗೂಡು ತಾಲೂಕ ಹೆಸರು ಚಳಿದು ಉಳಿಯುವಂತೆ ಮಾಡುವುದಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಇದಕ್ಕೆ ಕೊಡಮಾಡಲಿ ಅಂತ ಕೇಳಿಕೊಂಡು